எல்லாருக்கும் வணக்கம். அம்பேத்கர் வாழ்க, பெரியார் வாழ்க. ಈ ಸಮಾರಂಭದ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಎಲ್ಲೆಲ್ಲ ಇದ್ದಾರೆ ಅಂತ ಹುಡುಕಿದ್ರೆ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ತಮಿಳುನಾಡಲ್ಲಿ ಯಥೇಚ್ಛವಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಹಿಂದೆ ಕೆಲ ತಿಂಗಳುಗಳ ಹಿಂದೆ ವಿಡುದಲೈ ಚಿರತೆಗಳ ಕಚ್ಚಿ ಪಕ್ಷ ಸಿದ್ದರಾಮಯ್ಯ ಅವರು ಮಾಡಿದಂತಹ ದಲಿತೋದ್ಧಾರದ ಯೋಜನೆಗಳನ್ನು ಮನಗಂಡು ಅಂಬೇಡ್ಕರ್ ಸುಡರ್ ಅನ್ನುವಂತಹ ಮಹತ್ವದ ಒಂದು ಪ್ರಶಸ್ತಿಯನ್ನ ನೀಡಿತ್ತು. ಆ ಸಂದರ್ಭ ಸಿದ್ದರಾಮಯ್ಯ ಅವರು ತಮಿಳುನಾಡಲ್ಲಿ ನಿಂತ್ಕೊಂಡು ಕನ್ನಡದಲ್ಲಿ ಭಾಷಣ ಮಾಡಿದ್ರು. ಅವತ್ತು ಒಂದು ಮಾತನ್ನ ಹೇಳಿದ್ರು, ಪೆರಿಯಾರ್ ವಾಳ್ಗೆ ಅನ್ನುವಂಥದ್ದನ್ನ. ಎಲ್ಲರಕ್ಕೂ ವಣಕ್ಕಂ. ಅಂಬೇಡ್ಕರ್ ವಾಳ್ಗೆ, ಪೆರಿಯಾರ್ ವಾಳ್ಗೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಹೊಸ ಸಂಸತ್ಗೆ ರಾಜಧರ್ಮದ ಸಿಂಗೋಲನ್ನು ಇಟ್ಕೊಂಡು ಬಂದಿದ್ರು. ಆದ್ರೀಗ ಸಿದ್ದರಾಮಯ್ಯ ಅವರ ಕೈಗೂ ಕೂಡ ತಮಿಳರು ಒಂದು ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ, ಅದು ಕೂಡ ಸೆಂಗೋಲ್. ಯಾವ ಸೆಂಗೋಲ್ ನೋಡಿ, ಆಜ್ ತಮಿಳಿನ ಪತ್ರಿಕೆ ನ್ಯೂಸ್ 7 ತಮಿಳ್ ಒಂದು ವರದಿಯನ್ನು ಮಾಡಿದೆ. ಹೇಳುತ್ತೆ ಅದು, ಸಿದ್ದರಾಮಯ್ಯ ಅವರಿಗೆ ಸೆಂಗೋಲನ್ನ ತಮಿಳರು ಸಮರ್ಪಿಸುತ್ತಿದ್ದಾರೆ. ಯಾವ ತಮಿಳರು? ಮಧುರೈನ ಮಕ್ಕಳ್ ಸಮುಗನಿಧಿ ಪಿರುವೈ ಪರುವೈ ಅನ್ನುವಂತಹ ಒಂದು ಸಂಸ್ಥೆ, ಅಂದ್ರೆ ಪ್ರಜಾ ಸಾಮಾಜಿಕ ನ್ಯಾಯ ಸಮಿತಿ ಅನ್ನುವಂತಹ ಒಂದು ಸಮಿತಿ. ಅಲ್ಲಿನ 4-5 ಜನ ಪದಾಧಿಕಾರಿಗಳು ಕರ್ನಾಟಕಕ್ಕೆ ಬಂದು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಒಂದು ಸೆಂಗೋಲನ್ನು ಕೊಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯಲ್ಲಿರುವಂತದ್ದು ರಾಜಧರ್ಮ, ಅದನ್ನ ಸಾರುವಂತಹ ನಂದಿ ಇರುವಂತಹ ನಂದಿಕೋಲು. ಆದ್ರೆ ಸಿದ್ದರಾಮಯ್ಯ ಅವರ ಕೈಗೆ ಮಕ್ಕಳ ಸಮುಗನಿಧಿ ಪರವೈ ಕೊಡ್ತಿರುವಂತಹ ಸೆಂಗೋಲ್ ಇದೆಯಲ್ಲ, ಇದು ವಿಶಿಷ್ಟವಾದಂತಹ ಸೆಂಗೋಲ್. ನೋಡಿ, ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರಿಗೆ ತಮಿಳುನಾಡಿನ ಜನ ಅಭಿಮಾನದಿಂದ ಬಂದು ಒಂದು ಸೆಂಗೋಲನ್ನು ಕೊಡ್ತಾರೆ. ಸ್ಟಾಲಿನ್ ಅವರು ಇದ್ರೂ ಕೂಡ ಅವರ ಬದಲಿಗೆ ಇವರಿಗೆ ಕೊಡ್ತಿದ್ದಾರೆ ಅಂದ್ರೆ ಸಾಮಾಜಿಕ ನ್ಯಾಯವನ್ನ ಕೊಡುವಂತಹ ತಾಕತ್ತು, ಸಾಮಾಜಿಕ ನ್ಯಾಯವನ್ನ ನೀಡುವಂತಹ ತಾಕತ್ತು ದಕ್ಷಿಣ ಭಾರತದ ಮಟ್ಟಿಗೆ ಅದು ಸಿದ್ದರಾಮಯ್ಯ ಅವರಿಗಿದೆ ಅನ್ನೋದನ್ನ ಈ ಮಕ್ಕಳ ಸಮುಗನಿಧಿ ಪರವೈ ಕಂಡುಕೊಂಡಿದೆ. ನೋಡಿ, ಪೆರಿಯಾರ್ ಅವರ ಒಂದು ಮೂರ್ತಿ ಇರುವಂತಹ ಚಿನ್ನದ ಸೆಂಗೋಲನ್ನ ಸಿದ್ದರಾಮಯ್ಯ ಅವರಿಗೆ ಮಕ್ಕಳ ಸಮುಗನಿಧಿ ಪರವೈ ನೀಡ್ತಾ ಇದೆ. ಪೆರಿಯಾರ್ ಯಾರು ನೋಡಿ, ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂತಹ ತಮಿಳರ ದ್ರಾವಿಡರ ಸ್ವಾಭಿಮಾನದ ಚಳುವಳಿಯ ನೇತಾರ ಸಂಸ್ಥಾಪಕ ಪೆರಿಯಾರ್ ರಾಮಸ್ವಾಮಿ ಅವರು. ಎಷ್ಟರ ಮಟ್ಟಿಗೆ ಅಂದ್ರೆ, ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ, ಕರ್ನಾಟಕದ ಬೆಂಗಳೂರಲ್ಲಿ ಯಾವುದೋ ಉತ್ತರ ಭಾರತೀಯರ ಒಂದು ಗ್ಲಾಸ್ ಇರುವಂತಹ ಬಿಲ್ಡಿಂಗ್ ಹೊಡಿಬಾರದು ಅಂದ್ರೆ ಅಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರವನ್ನ ಅಂಟಿಸ್ತಾರೆ. ತಮಿಳುನಾಡಿನಲ್ಲಿ ಹಾಗೆ ಒಂದು ರಕ್ಷಣೆಯನ್ನ ಕೊಡಬಲ್ಲಂತಹ ಚಿತ್ರ ಅಥವಾ ಹೆಸರು ಅದು ಪೆರಿಯಾರ್ ರಾಮಸ್ವಾಮಿ ಅವರು. ಯಾಕಂದ್ರೆ ಅವರು ದೇವರಿಲ್ಲ, ವೈಚಾರಿಕತೆಯಿಂದ ಬದುಕಿ, ವೈಜ್ಞಾನಿಕವಾಗಿ ಬದುಕಿ ಎನ್ನುವಂತಹ ಸ್ವಾಭಿಮಾನದ ಪಾಠವನ್ನ ದ್ರಾವಿಡರಿಗೆ ತಮಿಳರಿಗೆ ಹೇಳಿಕೊಟ್ಟವರು. ಭಾಷೆ ಮೊದಲು, ತಮಿಳನ್ನ ಉಳಿಸಿ, ನಮ್ಮ ದ್ರಾವಿಡ ಭಾಷೆಗಳನ್ನ ಉಳಿಸಿ ಅಂತ ಹೇಳಿದವರು ಪೆರಿಯಾರ್ ರಾಮಸ್ವಾಮಿ ಅವರು. ಅಂತವರ ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ಬದುಕನ್ನ ಕಟ್ಟಿಕೊಳ್ಳಿ ಅಂತ ಹೇಳಿದವರ ಒಂದು ಚಿನ್ನದ ಪ್ರತಿಮೆ ಇರುವಂತಹ ಸೆಂಗೋಲನ್ನ ಸಿದ್ದರಾಮಯ್ಯ ಅವರಿಗೆ ಕೊಡ್ತಿದ್ದಾರೆ. ಅವರ ಉದ್ದೇಶವೊಂದೇ, ಸಾಮಾಜಿಕ ನ್ಯಾಯವನ್ನ ಸಾರಿ, ಸಾಮಾಜಿಕ ನ್ಯಾಯವನ್ನ ಎಲ್ರಿಗೂ ಕೊಡಿ ಅನ್ನುವಂಥದ್ದು. ಈಗಾಗಲೇ ಅವರು ಕೊಡ್ತಾ ಬರ್ತಿದ್ದಾರೆ, ಇನ್ನಷ್ಟು ಮುಂದುವರಿಸಿ ಎನ್ನುವಂತಹ ಒಂದು ಶಹಬಾಶ್ಗಿರಿಯನ್ನು ಕೊಡುವ ಲೆಕ್ಕಾಚಾರದಲ್ಲಿ ಈ ಪೆರಿಯಾರ್ ಚಿನ್ನದ ಪ್ರತಿಮೆ ಇರುವಂತಹ ಒಂದು ಸೆಂಗೋಲನ್ನು ಸಿದ್ದರಾಮಯ್ಯ ಅವರಿಗೆ ಈ ಮಕ್ಕಳ ಸಮುಗನಿಧಿ ಪರವೈ ಕೊಡ್ತಾ ಇದೆ. ಎಲ್ಲೋ ಒಂದು ಕಡೆ
ರಾಜಧರ್ಮವನ್ನು ಪಾಲಿಸೋಕೆ ಹೋಗ್ತಿರುವಂತಹ ಮೋದಿ ಅವರಿಗೆ ಎದುರಾಗಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ಎದುರಾಳಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅನ್ನುವಂತಹ ಬಹುಪಾಲು ಜನರ ವಾದವನ್ನು ಮೆಚ್ಚಿರುವಂತಹ ಮಕ್ಕಳ ಸಮುಗನಿಧಿ ಪರವೈ ಸಂಸ್ಥೆ ಇದೀಗ ಸಿದ್ದರಾಮಯ್ಯ ಅವರಿಗೆ ಪೆರಿಯಾರ್ ಚಿನ್ನದ ಪ್ರತಿಮೆ ಇರುವಂತಹ ಒಂದು ಸೆಂಗೋಲನ್ನು ಕೊಡುವ ಮೂಲಕ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನು ಹಿಡಿಯೋ ಮೂಲಕ ಸಿದ್ದರಾಮಯ್ಯ ಅವರು ಇದು ವಿಧಾನಸೌಧ ತಗೊಂಡೋಗಲ್ಲ ಆದರೆ ಅದಕ್ಕೆ ಗೌರವ ಕೊಡ್ತಾರೆ ಪೆರಿಯಾರ್ಗೆ ಅಂಥದ್ದೊಂದು ಗೌರವವನ್ನು ಅವರು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅದಕ್ಕೆ ಭಾಷಣ ಸಾಕ್ಷಿ ಚೆನ್ನೈನಲ್ಲಿ ಆಡಿದ ಭಾಷಣ ಸಿದ್ದರಾಮಯ್ಯ ಅವರು ಇದೀಗ ಈ ಒಂದು ರಾಜದಂಡವನ್ನು ಇದು ಪ್ರಜಾದಂಡ ಸಾಮಾಜಿಕ ನ್ಯಾಯದ ದಂಡ ಇದನ್ನು ಹಿಡಿಯೋ ಮೂಲಕ ಸಾಮಾಜಿಕ ನ್ಯಾಯವನ್ನು ಶೋಷಿತರಿಗೆ ತಳ ಸಮುದಾಯಗಳಿಗೆ ದಲಿತರಿಗೆ ದೀನ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಕೂಡ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ಈ ಪೆರಿಯಾರ್ ಸೆಂಗೋಲನ್ನು ಕೊಡ್ತಿದ್ದಾರೆ ಒಂದು ಕಡೆ ಮೋದಿಯವರು ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಆ ಕಡೆ ರಾಜಧರ್ಮದ ದಂಡ ಸೆಂಗೋಲು ಈ ಕಡೆ ಪ್ರಜಾದಂಡ ಸಾಮಾಜಿಕ ನ್ಯಾಯದ ದಂಡ ಎಲ್ಲ ಒಂದು ಕಡೆ ಮೋದಿ ವರ್ಸಸ್ ಸಿದ್ದು ಅನ್ನುವಂತಹ ಯುದ್ಧಕ್ಕೆ ತಮಿಳರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರಾ ಈ ಸೆಂಗೋಲ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ